ಹಲೋ ನಮಸ್ಕಾರ, ಇದು ವೀಕೆಂಡ್ ಬೀ ಕೀಪಿಂಗ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ಗೆರಟೆಯದ್ದು ಮೊಜೆಂಟಿಗೆ ಸೆಟ್ ಮಾಡಿದ್ದನ್ನು ನೀವು ನೋಡಿದ್ದೀರಿ. ನೋಡಿ, ಇದೊಂದು ಹಿಂಡು ಓಡಿಯೋದಂತಹ ಜೇನು ಪೆಟ್ಟಿಗೆ, ಖಾಲಿಯಾದಂತಹ ಜೇನು ಪೆಟ್ಟಿಗೆ. ಇದರಲ್ಲಿ ಒಂದು ಮೊಜೆಂಟಿ ಬಂದು ಕೂತ್ಕೊಂಡಿದೆ. ಸ್ವಲ್ಪ ದೊಡ್ಡ ಉಂಟದು ಹಿಂಡು. ಅದನ್ನು ನಾವು ಈ ಗೆರಟೆಗೆ ಹಾಕುವ. ಹಾಕಲಿಕ್ಕೆ ನೋಡಿ, ಒಂದು ಚೂರಿ ಮತ್ತೊಂದು ಚಮಚ ಒಂದು ಪ್ಲೇಟ್ ತಗೊಂಡು ಬಂದಿದ್ದೇವೆ. ಅದು ಕೂತು ತುಂಬ ಸಮಯ ಆಗಲಿಲ್ಲ, ಎಕ್ಸ್ಟ್ರಾ ಜೇನು ಇರಲಿಕ್ಕಿಲ್ಲ. ಒಂದು ವೇಳೆ ಇದ್ದರೆ ತೆಕ್ಕೊಳ್ಳುವಂಥ ಪ್ಲೇಟ್ ತೆಕ್ಕೊಂಡು ಬಂದದ್ದು ಸ್ಪೂನ್, ಅದನ್ನು ತೆಗಿಲಿಕ್ಕೆ. ಆಮೇಲೆ ಚೂರಿ ಅಗತ್ಯವಾಗಿ ಬೇಕಾಗ್ತದೆ, ಅಂದರೆ ಮೊಜೆಂಟಿ ಜೇನುನೊಣಗಳು ಪ್ರೊಪಾಲಿಸನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸ್ತವೆ. ನಮ್ಮ ಸೆರೆಯನ್ನು ಪ್ರೊಪಾಲಿಸ್ ಸಂಗ್ರಹಿಸುವುದಿಲ್ಲ, ಮಲ್ಲಿಫೆರ ಸಂಗ್ರಹಿಸ್ತದೆ. ಇದು ಮೇಣ ತಾನು ಪ್ರೊಡ್ಯೂಸ್ ಮಾಡೋದಿಲ್ಲ, ಬೇರೆ ಗಿಡಗಳಿಂದ ತಂದಂತಹ ಮೇಣವನ್ನು ಉಪಯೋಗಿಸಿ ಪೆಟ್ಟಿಗೆನೆಲ್ಲ ತುಂಬ ಗಟ್ಟಿಯಾಗಿ ಅಂಟಿಸ್ತದೆ. ಹಾಗಾಗಿ ಗಟ್ಟಿಯಾದಂತಹ ಚೂರಿ ಅಥವಾ ಕತ್ತಿ ಎಲ್ಲ ಬೇಕಾಗ್ತದೆ ಅದನ್ನು ಬಿಡಿಸಲಿಕ್ಕೆ. ಆಮೇಲೆ ಇದೊಂದು ಮುಖಪರದೆ. ಮುಖಪರದೆ ಯಾವಾಗಲೂ ಒಂದು ತರದು, ಈ ಸಲ ಎರಡು ಉಂಟು. ನಮ್ಮ ಕ್ಯಾಮರಾ ಪರ್ಸನಿಗೆ ಕೂಡ ಉಂಟು. ಮೊಜೆಂಟಿ ನಾವು ಪಾಪದ ಜೇನಂತ ಹೇಳ್ತೇವೆ, ನಿಜವಾಗಿ ಪಾಪ ಅಲ್ಲ. ಅತ್ಯಂತ ಹೆಚ್ಚು ಕೋಪದಲ್ಲಿ ಅಟ್ಯಾಕ್ ಮಾಡುವಂಥ ಜೇನುನೊಣಗಳಂದರೆ ಮೊಜೆಂಟಿ ಜೇನುನೊಣಗಳು. ಅದಕ್ಕೆ ವಿಷದ ಕೊಂಡಿ ಇಲ್ಲ ಅಂತ ಅಷ್ಟೇ ಹೊರತು, ಬಾಯಲ್ಲಿ ಚೆನ್ನಾಗಿ ಕಚ್ಚುತ್ತವೆ ಇರುವೆ ಕಚ್ಚಿದಾಗೆ. ಮತ್ತು ಅಟ್ಯಾಕ್ ಕೂಡ ಹಾಗೆ, ಒಮ್ಮೆ ಅಟ್ಯಾಕ್ ಸ್ಟಾರ್ಟ್ ಮಾಡಿದರೆ ನಿಲ್ಲಿಸೋದಿಲ್ಲ. ಅದರಲ್ಲಿ ವಿಷ ಇಲ್ಲದ ಕಾರಣ ನಾವು ಅಟ್ಯಾಕನ್ನು ಕೂಡ ಸಹಿಸಿಕೊಳ್ಬೋದು, ಆದರೆ ನಮ್ಮ ಮುಖ ಕಿವಿಗೆ ಹೋದರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಖಪರದೆ ಅಗತ್ಯವಾಗಿ ಬೇಕು ಮೊಜೆಂಟಿ ಇದು ಮಾಡುವಾಗ. ನಮ್ಮ ಸಾಕಿದ ಗೂಡುಗಳಾದರೆ ಬಾಯಿಗೆ ಬಾಟ್ಲನ್ನು ಹಿಡಿದು ಬಾಟ್ಲಿಗೆ ನೊಣಗಳನ್ನು ತುಂಬಿಸ್ಬೋದು, ಆದರೆ ಇದಕ್ಕೆ ಬಾಟ್ಲಿ ಎದುರಿನಲ್ಲಿ ಹಿಡ್ಕೊಳ್ಳುವಾಗ ಜಾಗ ಕೂಡ ಇಲ್ಲ. ಮುಖಪರದೆ ಮೊದಲೊಂದು ಸೇಫ್ಟಿಗೆ ಹಾಕಿಕೊಳ್ಳುವ. ಇಲ್ಲಿ ಬರುವಾಗಲೇ ಒಂದು ಮುಖದಲ್ಲಿ ಹಾರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಎದುರಿನಲ್ಲೇ ಎಂಟ್ರೆನ್ಸ್ ಮಾಡಿಕೊಂಡಿವೆ. ಇದಿಷ್ಟು ಪೂರ್ತಿಯಾಗಿ ಅವುಗಳು ಪ್ರೊಪಾಲಿಸ್ನಿಂದ ಕಟ್ಟಿದಂತಹ ಪ್ರದೇಶ. ಈ ಭಾಗದಲ್ಲಿ ಒಳಗೆ ಹೊರಗೆ ಹೋಗ್ತಾ ಇವೆ. ನೋಡು, ಓಪನ್ ಮಾಡುವ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿರುವಂತಹ ಗಾಳಿ ಹೋಗಲಿಕ್ಕೆ ಇದ್ದಂತಹ ಬಲೆಯನ್ನು ಕೂಡ ಪೂರ್ತಿಯಾಗಿ ಬಂದ್ ಮಾಡಿವೆ. ಎಂಟ್ರೆನ್ಸ್ ಬಿಟ್ಟು ಬೇರೆ ಎಲ್ಲ ಓಪನ್ಗಳನ್ನು ಕೂಡ ಮೊಜೆಂಟಿಗಳು ಬಂದ್ ಮಾಡ್ತವೆ. ತೀರಾ ಕತ್ತಲೆ ಪ್ರದೇಶದಲ್ಲಿ ಇರಲಿಕ್ಕೆ ಬಯಸ್ತವೆ ಅವು. ಈಗ ಓಪನ್ ಮಾಡಿದ ಕೂಡಲೇ ಅಟ್ಯಾಕ್ ಸ್ಟಾರ್ಟ್ ಆಗ್ಬೋದು. ಈಗ ಓ, ಇದರಲ್ಲಿ ತುಂಬ ಮೊಟ್ಟೆ ಇದೆ, ಬಹುಶಃ ಬಂದು ತುಂಬ ದಿನ ಆಗಿದೆ. ಅಡಿಭಾಗದಲ್ಲಿ ಇಂದ ಉಲ್ಟ ಹಾಕುವ. ಒಂದೊಂದೇ ಫ್ರೇಮ್ ತೆಗೆದರೆ ಮೊಟ್ಟೆಗಳೆಲ್ಲ ಮುದ್ದೆ ಆಗ್ಬೋದು. ತುಂಬ ಜೇನು ಕೂಡ ಸಂಗ್ರಹ ಮಾಡಿವೆ, ಬಹುಶಃ ತುಂಬ ದಿನ ಆಗಿದೆ ಬಂದಿವುಗಳು. ಪೆಟ್ಟಿಗೆ ಮೇಲೆ ಇಡುವ. ರಾಣಿ ಆಚೀಚೆ ಹೋದರೆ ನಮಗೆ ಮತ್ತೆ ಸಿಕ್ಕೋದು ಕಷ್ಟ. ಮೊಜೆಂಟಿಯಲ್ಲಿ ಅನೇಕ ಜಾತಿಗಳಿವೆ ಅಂತೆ, ಸುಮಾರು 6-7 ಜಾತಿಗಳಿವೆ ಅಂತ ಹೇಳ್ತಾರೆ. ಇದು ಬಹುಶಃ ಒಳ್ಳೆ ಜೇನು ಮಾಡುವ ಜಾತಿಯಾಗಿ ಕಾಣ್ತದೆ. ಇಷ್ಟು ಬೇಗನೆ ಇಷ್ಟೊಂದು ಜೇನು ಮಾಡಿದೆ ಅಂದರೆ ನಮಗೊಂದು ಜ್ಯಾಕ್ ಪಾಟ್ ಹೊಡೆದಿದೆ ಅಂತಲೇ ಅರ್ಥ. ನನ್ನಲ್ಲಿ ಒಂದು ಮೊಜೆಂಟಿ ಹಿಂಡು ಇದೆ, ಆದರೆ ಅದು ವರ್ಷಕ್ಕೊಂದು 50 ml, ತಪ್ಪಿದ್ದರೆ ಒಂದು 100 ml ಒಳಗೆ ಜೇನು ಮಾಡ್ತದೆ ಅಷ್ಟೇ. ಇದೀಗ ಆಲ್ರೆಡಿ 1-2 ತಿಂಗಳಿನಲ್ಲೇ 50 ml ಮೇಲೆ ಜೇನು ಮಾಡಿದೆ. ನೋಡುವ, ಜೇನನ್ನು ಮೊದಲು ನಮ್ಮ ತಟ್ಟೆಗೆ ಹಾಕಿಕೊಳ್ಳುವ. ನೋಡಿ, ಹಾರಲಿಕ್ಕೆ ಸ್ಟಾರ್ಟ್ ಆಯಿತು ತಲೆಗೆ. ಇದರಲ್ಲಿ ನಮ್ಮ ಬ್ರೂಡ್ ಬಾಕ್ಸ್ ಯಾವುದಂತ ನೋಡಿಕೊಳ್ಳುವ ಮೊದಲು. ಇದಲ್ಲ, ಇದರಲ್ಲಿ ಎಂಟ್ರೆನ್ಸ್ ಇಲ್ಲ. ನಮ್ಮ ಬ್ರೂಡ್ ಬಾಕ್ಸಿಗೆ ಮೊದಲು ಮೊಟ್ಟೆಗಳನ್ನೆಲ್ಲ ಶಿಫ್ಟ್ ಮಾಡಿಕೊಳ್ಳುವ.
ಅದೇ ಎಂಟ್ರೆನ್ಸು ನಾನು ಕತ್ತರಿಸುವಾಗ ಸ್ವಲ್ಪ ಜಾಸ್ತಿ ಓಪನ್ ಆಗಿದೆ, ತೊಂದರೆ ಇಲ್ಲ, ಅಷ್ಟು ಭಾಗವನ್ನು ಆಮೇಲೆ ಬಂದ್ ಮಾಡಿಕೊಳ್ಳುವ. ರಾಣಿಯನ್ನು ಹುಡುಕಬೇಕು ಮೊದಲು, ಒಂದೊಂದೇ ಫ್ರೇಮ್ಗಳನ್ನು ತೆಗೀತಾ ಬರುವ. ಇದು ಪೂರ್ತಿ ಜೇನು, ಬಂದು ಎರಡೇ ತಿಂಗಳಿನಲ್ಲಿ ಬಹಳ ಚೆನ್ನಾಗಿ ಜೇನು ಸಂಗ್ರಹಣೆ ಮಾಡಿವೆ. ರಾಣಿ ಉಂಟ ನೋಡಿಕೊಳ್ಳುವ ಎಲ್ಲ ಕಡೆ. ಈಚೆ ಬದಿಯಿಂದ ತೆಗೆಯುವ. ನೋಡಿ, ಇದು ಪರಾಗ, ಪರಾಗವನ್ನು ಸ್ವಲ್ಪ ಬೇರೆ ಇಟ್ಟುಕೊಳ್ಳುವ. ಆಮೇಲೆ ಗೆರೆಟೆಗೆ ಶಿಫ್ಟ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಜೇನು ಮತ್ತು ಪರಾಗ ಇಡಬೇಕಾಗ್ತದೆ ಜೇನುನೊಣಗಳಿಗೆ. ನೋಡಿ, ಇದರಲ್ಲಿ ಪೂರ್ತಿ ಪರಾಗವೇ ಇದೆ. ನೋಡಿ, ಈ ರೀತಿ ಹಳದಿ ಹಳದಿ ಕಾಣುವಂಥದ್ದು ಪರಾಗ. ಇದನ್ನು ಓಪನ್ ಮಾಡಿದರೆ ನೋಡಿ, ಒಳಗೆ ಪರಾಗ ಈ ರೀತಿ ಇರ್ತದೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಜೇನಿದೆ. ಇದನ್ನು ನಮ್ಮ ಬ್ರೂಡ್ ಹಾಕುವಂತಹ ಬಾಕ್ಸಿನ ಒಳಗೆ ಹಾಕಿಬಿಡುವ. ಸಾಮಾನ್ಯವಾಗಿ ಎಂಟ್ರೆನ್ಸಿನ ಹತ್ತಿರ ಪರಾಗವನ್ನು ತುಂಬಿಸಲಿಕ್ಕೆ ಇಷ್ಟಪಡ್ತವೆ ಜೇನುನೊಣಗಳು, ಈ ಮಜಂಟಿ. ಎಂಟ್ರೆನ್ಸಿನ ಹತ್ತಿರ ಪರಾಗ ಮತ್ತು ಸ್ವಲ್ಪ ಜೇನು, ಅದರ ನೆಕ್ಸ್ಟ್ ಹಿಂದೆ ಮೊಟ್ಟೆ, ಆಮೇಲೆ ದೂರದಲ್ಲಿ ಕೇವಲ ಜೇನು, ಆ ರೀತಿಯಲ್ಲಿ ಇರ್ತದೆ. ಆದರೂ ಕೂಡ ಸ್ವಲ್ಪ ಮಟ್ಟಿನ ಪರಾಗ ಮಿಕ್ಸ್ ಇರ್ತದೆ. ಈ ಮೊಜಂಟಿಯಿಂದ ಪರಾಗವನ್ನು ಜೇನೇ ಮಿಕ್ಸ್ ಆಗದ ಹಾಗೆ ತೆಗೆಯುವುದೊಂದು ಸ್ವಲ್ಪ ಟ್ರಿಕ್ಕಿ. ಓಕೆ, ನೋಡಿ, ಇನ್ನು ಇದರಲ್ಲಿ ಪೂರ್ತಿ ಮೊಟ್ಟೆ ಇದೆ. ಇದರ ಒಳಗಡೆ ರಾಣಿ ಇರ್ಬೋದು. ಈಗ ರಾಣಿಗೆ ಕಾಣಿಸ್ತಾ ಇಲ್ಲ, ಬಹುಶಃ ಮೊಟ್ಟೆಯ ಒಳಗಡೆಯಲ್ಲಿಯೋ ಹೋಗಿದೆ ಅದು. ಹಾಂ, ಇಲ್ಲಿದೆ ನೋಡಿ, ರಾಣಿ ಒಳಗೆ ಹೋಯಿತು, ಒಳಗೆ ಹೋಯಿತು. ನೋಡಿ, ಇದು ರಾಣಿ ನನ್ನ ಕೈಗೆ ಬಂತು, ರಾಣಿ ನನ್ನ ಕೈಯಲ್ಲೇ ಬಂತು. ನೋಡಿ, ರಾಣಿಯ ದೇಹ ಅತ್ಯಂತ ದೊಡ್ಡವಾಗಿದ್ದು ಅದಕ್ಕೆ ಹಾರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ರೆಕ್ಕೆ ಬಡಿದು ಕಷ್ಟಪಡ್ತಾ ಇದ್ದೆ. ಓಹೋ, ರಾಣಿ ಬಿತ್ತು, ರಾಣಿ ಎಲ್ಲಿಗೆ ಬಿತ್ತು? ಇಲ್ಲಿದೆ. ರಾಣಿಯನ್ನು ಇಷ್ಟೊಂದು ಅಜಾಗ್ರತೆಯಲ್ಲಿ ಯಾವಾಗಲೂ ಮೇಂಟೈನ್ ಮಾಡಬಾರ್ದು. ನೋಡಿ, ರಾಣಿ ನಮ್ಮ ಬ್ರೂಡ್ ಬಾಕ್ಸಿನ ಒಳಗೆ ಬಂತು. ನೋಡಿ, ಅದರ ಹಿಂಭಾಗ ಎಷ್ಟು ದೊಡ್ಡದಾಗಿದೆ ನೋಡಿ. ಅದರ ಶರೀರದ ಗಾತ್ರಕ್ಕೆ ರೆಕ್ಕೆ ತುಂಬ ಸಣ್ಣದು, ಹಾಗಾಗಿ ಅದು ಹಾರಿಕೊಂಡು ಒಮ್ಮೆ ಒಂದು ಬಾರಿ ಮೇಟಾದ ಮೇಲೆ ರಾಣಿ ಹಾರಿಕೊಂಡು ಹೋಗುವುದಿಲ್ಲ. ಹಾಗಾಗಿ ಮೊಜಂಟಿ ಜೇನು ಹಿಂಡು ಒಂದು ಬಾರಿ ನಾವು ಪೆಟ್ಟಿಗೆಯಲ್ಲಿ ಹಾಕಿದ್ದೇವೆ ಅಂದರೆ ಆಮೇಲೆ ಪುನಃ ಪಲಾಯನ ಆಗಿ ಹೋಗುವಂಥ ಸಾಧ್ಯತೆ ಇರುವುದಿಲ್ಲ. ನೋಡಿ, ಇದು ಮೊಟ್ಟೆ, ಮೊಟ್ಟೆ ಪೂರ್ತಿಯಾಗಿ ನಮಗೆ ಡ್ಯಾಮೇಜ್ ಆಗದೆ ಸಿಕ್ಕಿತು. ನೋಡಿ, ಇವುಗಳು ಬಿಳಿ ಬಣ್ಣದಲ್ಲಿರುವಂಥದ್ದು ಸ್ವಲ್ಪ ಪ್ರಾಯ ಆದಂತಹ ಮೊಟ್ಟೆಗಳು, ಕೆಲವು ದಿನ ಆದಂತಹ ಮೊಟ್ಟೆಗಳು. ಇವುಗಳು ಕೇವಲ ಮೊಟ್ಟೆಗಳು. ನೋಡಿ, ತೂತಿನ ಒಳಗಡೆ ರಾಣಿ ಮೊಟ್ಟೆ ಇಡ್ತದೆ. ತೂತಿನ ಒಳಗಡೆ ರಾಣಿ ಮೊಟ್ಟೆ ಇದ್ದ ನಂತರ ಅದಕ್ಕೆ ಬೇಕಾದಷ್ಟು ಫುಡ್ಡೆಲ್ಲ ಒಮ್ಮೆಲೆ ಹಾಕಿ ಆಮೇಲೆ ಸೀಲ್ ಮಾಡಿಬಿಡ್ತದೆ. ಆಮೇಲೆ ಪ್ಯೂಪ್ ಆಗುವಾಗ ಈ ರೀತಿ ಬಿಳಿ ಬಣ್ಣಕ್ಕೆ ತಿರುಗ್ತದೆ ಅದು. ನೋಡಿ, ಇದನ್ನು ಮೊಟ್ಟೆಯನ್ನು ಇದರ ಒಳಗೆ ರಾಣಿಗೆ ಡ್ಯಾಮೇಜ್ ಆಗದಂತೆ ಇಡುವ. ನೋಡಿ, ಸ್ವಲ್ಪ ಅದರಲ್ಲಿ ನಾವು ಅರಸಿನವನ್ನು
ಇಟ್ಟಿದ್ದೇವೆ. ಇದನ್ನು ಸ್ವಲ್ಪ ಎಂಟ್ರೆನ್ಸಿನ ಸೈಡಿಗೆ ಇಡುವ. ನೋಡಿ, ರಾಣಿ ಹೊರಗೆ ಹೋಗ್ತಾ ಇದೆ. ರಾಣಿಯನ್ನು ಹೊರಗೆ ಹೋಗಲಿಕ್ಕೆ ಬಿಡೋದು ಬೇಡ. ಪುನಃ ಕೈಗೆ ಹತ್ತಿತ್ತು ಮೊಟ್ಟೆಗಳೇ. ಒಂದು ಬಾರಿ ಮೊಟ್ಟೆಗಳಿಡೆಯಲ್ಲಿ ಹೋದರೆ ಮತ್ತೆ ಪುನಃ ರಾಣಿ ಆಚೀಚೆ ಹೋಗೋ ಸಾಧ್ಯತೆ ಕಡಿಮೆ. ಇದನ್ನು ಮುಚ್ಚಿಬಿಡುವ. ನೋಡಿ, ರಾಣಿ ಇಲ್ಲೇ ಇದೆ. ಇದನ್ನು ಮುಚ್ಚಲಿಕ್ಕೆ ನೋಡಿ, ಈ ರೀತಿ ಮೇಣವನ್ನು ಸ್ವಲ್ಪ ಅಲ್ಲಲ್ಲಿಗೆ ಸೇರಿಸಿ ಹಾಕಿಬಿಟ್ರೆ ಗಟ್ಟಿಯಾಗಿ ಅಣ. ಆಮೇಲೆ ಸಣ್ಣ ಸಣ್ಣ ಗ್ಯಾಪ್ ಇರೋದನ್ನು ಆಮೇಲೆ ನೊಣಗಳೇ ಬಂದ್ ಮಾಡಿಕೊಳ್ತವೆ. ಇನ್ನು ನಮ್ಮ ಬಳ್ಳಿಯಲ್ಲಿ ಜೋತಾಡಿಸುವ. ನೋಡಿ, ಇದು ನಮ್ಮ ಸೂಪರ್ ಸ್ಟಾರ್. ಇದಕ್ಕೊಂದು ಸ್ವಲ್ಪ ಜೇನು ಕೊಟ್ಟು ಬಿಡುವ, ಒಂದಿಷ್ಟು ಸಾಕು. ಅಂದರೆ ಜೇನುನೊಣಗಳು ಮೇಲೆ ಕೂಡಲೇ ಬರ್ತವೆ, ಇಲ್ಲಾಂದರೆ ಇದರ ನಡುವಿನ ಭಾಗವನ್ನು ಅವುಗಳು ಜಾಯಿಂಟ್ ಮಾಡಿ ಅಂಟಿಸಿಬಿಟ್ರೆ ಆಮೇಲೆ ಜೇನುನೊಣಗಳು ಮೇಲೆ ಬರುವುದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಅಟ್ರಾಕ್ಷನಿಗೆ ಇಷ್ಟು ಜೇನು ಇಟ್ಟರೆ ಸಾಕಾಗ್ತದೆ. ಆಮೇಲೆ ನೋಡಿ, ಒಂದು ಸ್ವಲ್ಪ ಮೇಣವನ್ನು ಇದರ ಸುತ್ತಲೂ ಈ ರೀತಿ ಅಂಟಿಸಿದರೆ ಸಾಕಾಗ್ತದೆ. ನೋಡಿ, ಈ ರೀತಿ ಸುತ್ತಲೂ ಅಂಟಿಸಿದರೆ ಎಡೆಯಲ್ಲಿ ಗ್ಯಾಪ್ ಇಲ್ಲದ ಹಾಗೆ. ಆಮೇಲೆ ಆಚೆ ಇನ್ನೊಂದು ಅದಕ್ಕೆ ಅಂಟಿಸಿದರೆ ಅಲ್ಲಿಗೆ ಬರ್ತದೆ. ಇನ್ನು ಇದರ ಒಳಗೆ ಇದನ್ನು ಕೂಡ ಇಟ್ಟು ಬಿಡುವ. ನೋಡಿ, ಇದೆರಡು ಗೆರಟೆಗಳ ಕಣ್ಣು ಈ ರೀತಿ ಒಂದಕ್ಕೊಂದು ಸರಿಯಾಗಿ ಕೂತುಕೊಳ್ಳುತ್ತಾರೆ. ನಾವು ಸುತ್ತಲೂ ಇಲ್ಲಿ ಪ್ರೊಪಾಲಿಸ್ ಸ್ವಲ್ಪ ಹಾಕಿದ್ದೇವೆ. ಈ ರೀತಿ ಒತ್ತಿ ಬಿಟ್ಟರೆ ಆಮೇಲೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇದ್ದರೆ ಆಮೇಲೆ ಅವುಗಳೇ ಚೆನ್ನಾಗಿ ಅದನ್ನು ಕ್ಲೋಸ್ ಮಾಡಿಕೊಳ್ತವೆ. ಎಸ್, ನೋಡಿ, ಇದನ್ನು ಇವತ್ತಿನ ಮಟ್ಟಿಗೆ ಇಲ್ಲೇ ಜೋತು ಹಾಕುವ. ಒಂದು ಎರಡು ದಿನಕ್ಕೆ ಬಿಟ್ಟು ಆಮೇಲೆ ತಕ್ಕೊಂಡು ಹೋಗುವ. ಇಲ್ಲೇ ಚೆನ್ನಾಗಿ ಸೆಟ್ಲ್ ಆಗಲಿ. ಒಂದು ಎರಡು ದಿನ ಕಳೆದ ಮೇಲೆ ಇದನ್ನು ತಕ್ಕೊಂಡು ಹೋಗುವ ಇಲ್ಲಿಂದ. ಆಮೇಲೆ ಎಂಟ್ರೆನ್ಸಿನ ಸೈಡಿಗೆ ಅವುಗಳಿಗೆ ಗೊತ್ತಾಗಲಿಕ್ಕೆ ಬೇಕಾಗಿ ಒಂದು ಸ್ವಲ್ಪ ಪಪ್ಪಾಲಿಸನ್ನು ಎಂಟ್ರೆನ್ಸಿಗೆ ಸ್ವಲ್ಪ ಹಚ್ಚಿಡುವ. ಇದರ ಎಂಟ್ರೆನ್ಸ್ ಕೂಡ ಸ್ವಲ್ಪ ದೊಡ್ಡದಿರುವ ಕಾರಣ
ಸ್ವಲ್ಪ ಸಣ್ಣ ಮಾಡಿದಾಗೆ ಕೂಡ ಆಯಿತು. ಸ್ವಲ್ಪ ಎಂಟ್ರೆನ್ಸನ್ನು ಸಣ್ಣ ಮಾಡಿ ಕೊಟ್ಟು ಬಿಡುವ. ಇದನ್ನು ಈಚೆ ಬದಿಗೆ ಜೋತಾಕು, ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಬರ್ತಾ ಉಂಟು. ಆಮೇಲೆ ಇದನ್ನೊಂದು ಬಿಸಿಲು ಬಾರದ ಹಾಗೆ ನಮ್ಮ ಶೀಟ್ ಇದ್ದದನ್ನು ಮುಚ್ಚಿಬಿಡುವ. ಒಂದು ಎರಡು ದಿನ ಕಳೆದ ಮೇಲೆ ನೊಣಗಳೆಲ್ಲ ಅಡ್ಜಸ್ಟ್ ಆದ ಮೇಲೆ ಕೊಂಡೋಗಿ ಇಡುವ. ಇದೊಂದು ನಮ್ಮ ಮೊಜೆಂಟಿ ಕಾರ್ಯಾಚರಣೆ. ಇನ್ನೊಂದು ಎರಡು ದಿನದಲ್ಲಿ ಜೇನೊಣಗಳೆಲ್ಲ ಅದಕ್ಕೆ ಸೇರ್ಬೋದು. ಆಮೇಲೆ ಅದನ್ನು ಕೊಂಡಾಗಿ ನಮ್ಮ ಮನೆಯಲ್ಲಿ ಜೋತು ಹಾಕುವ ಹಾಗೆ. ಧನ್ಯವಾದಗಳು, ನಮಸ್ಕಾರ. ಎಸ್.